ಈಗ ನನಗೆ ಆ ಸುದ್ದಿ ಸಿಗ್ತದ, ಅವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನಸಿನಲ್ಲೂ ಕೂಡ ನಾನು ಕಂಡವನಲ್ಲ, ಆಲೋಚನೆ ಮಾಡಿದವನು ಅಲ್ಲ. ನಾವು ರಾಜಕಾರಣದಲ್ಲಿ ಒಂದು ಸ್ಥಿರತೆ ಬದ್ಧತೆಯನ್ನು ಇಟ್ಕೊಂಡು ಬೆಳೆದು ಬಂದಂಥವ್ರು ನಾವು. ಆದ್ದರಿಂದ ನಮ್ಮ ಬದ್ಧತೆಗೆ ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಮತ್ತು ಅದಕ್ಕೇನು ಅನುಷ್ಠಾನಗೊಳಿಸ್ಬೇಕು ಅದನ್ನು ಕಾರ್ಯರೂಪದಲ್ಲೂ ಕೂಡ ಜಾರಿಗೆ ತಂದಿದ್ದೀವಿ. ಆ ಸಂತೋಷ ಮತ್ತು ನೆಮ್ಮದಿ ನನಗೆ ಇವತ್ತಿದೆ. ಇಂಥ ಸನ್ನಿವೇಶದಲ್ಲಿ ಬಿ ಜೆ ಪಿಯ ಕ್ಷೇರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದರೆ ಇವತ್ತು ನನಗೆ ಎದೆಗೆ ಚೂರಿ ಹಾಕಿದಂಗೆ ಆಗಿದೆ. ಈ ಕೆಲಸ ಮಾಡಬಾರ್ದಾಗಿತ್ತು, ಮಗಳಾಗಿ ಈ ರೀತಿ ಇವಳು ಇದ್ದಾಳೆ ನಡ್ಕೊಳ್ತಾರೆ ಅಂತ ನಂಬಿಕೆ ಸಾಕು. ನಾನು ಯಾವ ಕನಸಿನಲ್ಲೂ ಕೂಡ ಕಂಡವನಲ್ಲ, ಇದು ದೌರ್ಭಾಗ್ಯ, ಇದು ಆಗಬಾರಿತ್ತು. ಆದರೆ ಏನೇ ಆದರೂ ನಾನು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಲ್ಲ, ಕಾಂಗ್ರೆಸ್ ಪರವಾಗಿಲ್ಲವ, ಕಾಂಗ್ರೆಸ್ ಪರವಾಗಿ ಈ ಚುನಾವಣೆಯಲ್ಲೂ ಕೂಡ ನಾನು ಕೆಲಸ ಮಾಡು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.